ಸಿಟಿ ರವಿಯವರು ಪದೇ ಪದೇ ತಮ್ಮ ನಾಲಿಗೆಯನ್ನು ಹರಿಬಿಡ್ತಾ ಇದ್ದಾರೆ. ಈ ಹಿಂದೆ ಮಾನ್ಯ ಸಿದ್ದರಾಮಯ್ಯವರನ್ನ ಸಿದ್ದರಾಮುಲ್ಲಾ ಖಾನ್ ಅಂತಕ್ಕಂಥದ್ದು ಒಕ್ಕಲಿಗ ನಂಜೇಗೌಡ ಬರಿಗೌಡ ವಿಚಾರದಲ್ಲಿ ಇರಬಹುದು. ಈಗ ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಹೆಸರಿಗೆ ಕೊತ್ವಾಲ್ ಅನ್ನೋ ಹೆಸರು ಸೇರಿಸ್ತಕ್ಕಂಥ ವಿಚಾರದಲ್ಲಿ ಇರಬಹುದು. ಇವರು ಸಿ ಟಿ ರವಿ ರಾಜಕೀಯವನ್ನು ಮಾಡಿರ್ತಕ್ಕಂಥ ತಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಲವಾರು ಅಮಾಯಕರನ್ನು ಬಲಿ ಕೊಟ್ಟಿದ್ದಾರೆ. ಈ ಹಿಂದೆ ಅಲ್ಲಿರ್ತಕ್ಕಂಥ ದರ್ಗಾಗಳನ್ನ, ಅಲ್ಲಿರ್ತಕ್ಕಂಥ ಗೋರಿಗಳನ್ನ, ಅಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಸಂಚಿನಲ್ಲಿ ಧ್ವಂಸ ಮಾಡಿಸ್ತಕ್ಕಂಥ ಒಂದು ವ್ಯಕ್ತಿ ಯಾರಿದ್ರೆ ಅದು ಸಿ ಟಿ ರವಿ. ಅಲ್ಲಿರ್ತಕ್ಕಂಥ ಹಿಂದೆ ಇದ್ದಿರ್ತಕ್ಕಂಥ ಮಹೇಂದ್ರ ಕುಮಾರ್ ಅಂತ ಬಜರಂಗ ದಳದ ಮುಖಂಡ, ಆತನನ್ನು ಬಳಸ್ಕೊಂಡು ದರ್ಗಾ ಧ್ವಂಸ ಮಾಡೋದಾಗಲಿ, ಗೋರಿಗಳನ್ನ ಧ್ವಂಸ ಮಾಡೋದಾಗಲಿ, ದೇವಸ್ಥಾನ ಧ್ವಂಸ ಮಾಡತಕ್ಕಂಥ ಒಂದು ಮನೋಭಾವಕ್ಕೆ ಒಂದು ಇದಕ್ಕೆ ಕೈ ಹಾಕಿದ್ದೆ. ರಾಜಕಾರಣದಲ್ಲಿನವರು ಒಬ್ಬ ದೊಡ್ಡ ಉಗ್ರ ಯಾರು ಇದ್ರೆ, ಮಾಸ್ಟರ್ ಮೈಂಡ್ ಉಗ್ರ ಏನಿದ್ರೆ ಅದು ಸಿ ಟಿ ರವಿ. ಈ ಉಗ್ರ ಶಾರಿಕ್ ಯಾರಿದ್ದ, ಕುಕ್ಕರ್ ಬ್ಲಾಸ್ಟ್ ಶಾರಿಕ್, ಅವನಿಗಿಂತ ಒಂದು ಕೈ ಮೇಲೆ ಈ ಸಿ ಟಿ ರವಿ. ಸಿ ಟಿ ರವಿಗೆ ಈಗಾಗಲೇ ಚಿಕ್ಕಮಗಳೂರಲ್ಲಿ ಅವನಿಗೆ ಮನೆ ಕಳಿಸಿದ್ದಾರೆ. ಇಂಥ ಒಂದು ಹೇಳಿಕೆಗಳನ್ನ ಪದೇ ಪದೇ ಇಂಥ ಹೇಳಿಕೆಗಳನ್ನ ಹೇಳಿ ಒಂದು ವಿಕೃತ ಖುಷಿ ಪಡ್ತಕ್ಕಂಥ ಸಿ ಟಿ ರವಿ, ಇದು ಕೊನೆಯ ವಾರ್ನಿಂಗ್ ಆಗಿರ್ತದೆ. ಇನ್ನು ಮುಂದೆಗಳು ಈ ಪದಗಳನ್ನ ಬಳಸದಲ್ಲಿ ಎಚ್ಚರ ವಹಿಸಬೇಕಾಗ್ತದೆ. ಕೂಡಲೇ ಕರ್ನಾಟಕ ಕಿಸಾನ್ ಕಾಂಗ್ರೆಸ್ ವತಿಯಿಂದ ಒತ್ತಾಯ ಮಾಡ್ತೀವಿ, ಇಂಥ ಉಗ್ರನನ್ನ ಈ ರಾಜ್ಯದಿಂದ ಗಡಿಪಾರು ಮಾಡಲಿಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.